ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ಕಳೆದ ಕೆಲವು ದಿನಗಳಿಂದ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಸುದ್ದಿ ಆಗ್ತಾ ಇರೋ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ರಾಷ್ಟ್ರೀಯ ಪಕ್ಷದ ವಕ್ತಾರರಾದ ನುಪರ್ ಶರ್ಮಾ ಮತ್ತು ನವೀನ್ ಜಿಂದಲ್ ಇವರುಗಳು ಮಾಡಿರುವ ಅವಹೇಳನಕಾರಿ ಟಿಪ್ಪಣಿಯಿಂದ ಎಲ್ಲಾ ಕಡೆ ಮುಸ್ಲಿಂ ಸಮಾಜದ ವತಿಯಿಂದ ಪ್ರತಿಭಟನೆಗಳು ನಡೀತಾ ಇವೆ. ಹಾಗೆ ಹೊಸದುರ್ಗ ಪಟ್ಟಣದಲ್ಲಿ ಕೂಡ ತಾಲೂಕಿನ ಎಲ್ಲ ಮುಸ್ಲಿಂ ಸಮಾಜದವರು ಕೂಡ ಇಂದು ನಗರದ ಪ್ರಮುಖ ಬೀದಿಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ರಾಷ್ಟ್ರೀಯ ಪಕ್ಷದ ವಕ್ತಾರರಾದ ನುಪರ್ ಶರ್ಮಾ ಮತ್ತು ನವೀನ್ ಜಿಂದಲ್ ಅವರನ್ನ ಕಾನೂನಾತ್ಮಕವಾಗಿ ಬಂಧಿಸಿ ಅವರಿಗೆ ಶಿಕ್ಷೆಯಾಗಬೇಕೆಂದು ತಾಲೂಕಿನ ತಹಶೀಲ್ದಾರಾದ ಮಲ್ಲಿಕಾರ್ಜುನ್ ಎಂ ಅವರ ಮೂಲಕ ರಾಷ್ಟ್ರಪತಿಯವರಿಗೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಫಯಾಜ್ ಅಂತ. ತಾಲೂಕು ಮುಸ್ಲಿಂ ಸಮಾಜದ ವತಿಯಿಂದ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ರಾಷ್ಟ್ರೀಯ ಪಕ್ಷದ ವಕ್ತಾರರಾದಂಥ ನುಪುರ್ ಶರ್ಮಾ ಹಾಗೂ ನವೀನ್ ಜಿಂದಾಲ್ರವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆಗಳಿಂದ ಪ್ರಪಂಚಾದ್ಯಂತ ಎಲ್ಲ ರಾಷ್ಟ್ರಗಳು ಕೂಡ ಖಂಡಿಸ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಪಕ್ಷ ನಿರ್ಧಾರ ತಗೊಂಡಿದೆ, ಬಟ್ ನಮಗೆ ಇವ್ರನ್ನ ಬಂಧಿಸಬೇಕು. ಕೂಡಲೇ ಸರ್ಕಾರ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಇವ್ರನ್ನ ಬಂಧಿಸಬೇಕು, ನಿರ್ದಾಕ್ಷಿಣ್ಯವಾದ ಕ್ರಮ ಇವ್ರ ಮೇಲೆ ಜರುಗಬೇಕು. ಇಡೀ ನಮ್ಮ ಸಮಾಜ ಇವತ್ತು ನಮ್ಮ ಮುಸ್ಲಿಂ ಸಮಾಜ ಜಗತ್ತಿಗೆ ಶಾಂತಿಯನ್ನ ನೀಡಿದಂಥ ಸಮಾಜ. ಹಾಗಾಗಿ ಅಂಥ ಪ್ರವಾದಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿರೋದು ಎಲ್ಲೋ ಒಂದು ಕಡೆ ಇಡೀ ಸಮಾಜಕ್ಕೆ ನೋವಾಗಿದೆ. ಇವತ್ತು ಭಾಷಾ ಅಂತ ಹೇಳ್ಬಿಟ್ಟು ಇವತ್ತು ನುಪುರ್ ಶರ್ಮಾ ಮತ್ತು ನವೀನ್ ಜಿಂದಾಲ್ ಅನ್ನೋ ವ್ಯಕ್ತಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರ ಬಗ್ಗೆ ಅವಹೇಳನಕಾರಿವಾದ ಟಿಪ್ಪಣಿಯನ್ನು ಮಾಡಿರ್ತಾರೆ. ಇಂಥ ಟಿಪ್ಪಣಿಯನ್ನು ನಮ್ಮ ಭಾರತ ದೇಶ ಹಾಗೂ ಭಾರತ ರಾಷ್ಟ್ರಾದ್ಯಂತ ಪ್ರತಿಭಟನೆ ಗುರಿಯಾಗಿದ್ದಾರೆ. ಭಾರತ ದೇಶದಲ್ಲಿ ಸಮಾಜವನ್ನು ಕೆಡುವ ಹದಗೆಡುವ ರೀತಿಯಲ್ಲಿ ಮಾಡುತ್ತಿರುವ ಇಂಥ ವ್ಯಕ್ತಿಗಳಿಗೆ ಕೂಡಲೇ ಬಂಧಿಸಬೇಕು. ಇಂಥವರ ವಿರುದ್ಧ ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡು ದೇಶದಲ್ಲಿ ಅಶಾಂತಿಯನ್ನು ಹಾಳು ಮಾಡದಂತೆ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು. ನನ್ನ ಹೆಸರು ಮಾಷಾ ಅಂತ. ಇವತ್ತು ಹೊಸದುರ್ಗ ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರಿಂದ ಒಂದು ಪ್ರತಿಭಟನೆ ಹೊಂಬಿಕೊಂಡಿದ್ದೀವಿ. ಯಾಕೆ ಅಂದರೆ ಕುತೂರ್ ಶರ್ಮಾ ಮತ್ತು ನವೀನ್ ಜಿಂದಾಲ್ ಇವರು ನಮ್ಮ ಪೈಗಂಬರ್ ರುಜುರಪಾಕ್ ಸಲಸ್ಲಂ ಬಗ್ಗೆ ಅವಳಾಲ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಡೀ ನಮ್ಮ ಭಾರತ ದೇಶದ ಮತ್ತು ಅಂತಾರಾಷ್ಟ್ರೀಯ ಎಲ್ಲ ಕಡೆಯಿಂದನೂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದೇ ಮಾತು ಯಾವುದೇ ಆದರೂ ಎಲ್ಲಿಯವರು ಸಮಾಧಾನ ಆಗಿದ್ದು ಶಾಂತಿ ರೀತಿಯಿಂದ ಇದ್ದೀವಿ. ಇದು ನಮ್ಮ ಪೈಗಂಬರ್ ಬಗ್ಗೆ ಅವರೇ ಅಲ್ಲ, ಯಾರೇ ಆಗಿರಲಿ ನಮ್ಮ ಪೈಗಂಬರ್ ಬಗ್ಗೆ ಹುಜುರಪಾಕ್ ಸಲಸ್ಲಂ ಬಗ್ಗೆ ನಾವು ಇಲ್ಲಿ ಕತ್ಕೊಯ್ಕೊಳ್ಳೋಕ್ಕೂ ರೆಡಿ. ಅವ್ರ ಬಗ್ಗೆ ಯಾರು ಒಂದು ಕೆಟ್ಟ ಹೇಳಿಕೆ ಕೊಟ್ಟರೆ ನಮ್ಮ ದೇಶ ಭಾರತ ದೇಶ ಅಲ್ಲ, ಇಡೀ ವಿಶ್ವ. ಇಲ್ಲ ವಿಶ್ವದಿಂದಲೇ ನಾವು ಉಗ್ರ ಹೋರಾಟನೂ ಇದು ನಾವು ಮಾಡ್ತೀವಂತ ಇಡೀ ಭಾರತ ಸರ್ಕಾರಕ್ಕೆ ಇದು ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಒಟ್ಟಾರೆ ಬೆಂಕಿ ಜ್ವಾಲೆಯಂತೆ ಹತ್ತಿ ಉರಿಯುತ್ತಿರುವ ಈ ಪ್ರತಿಭಟನೆಯ ಕಾವು ಮಾತ್ರ ಅದು ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಆದ್ರೆ ಇದರ ಕಾವು ಮಾತ್ರ ಸಮಾಜದ ಸಾಮರಸ್ಯದ ಜೀವನವನ್ನೇ ಹಾಳು ಮಾಡುತ್ತಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ. ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ.
ಇದು ಕೋಟೆನಾಡಿನ ಕನ್ನಡಿ.